ಆಡಳಿತ ಸರ್ಕಾರ ಬಿಜೆಪಿಗೆ ಸೆಡ್ ಹೊಡೆದು ಅಭೂತಪೂರ್ವ ಗೆಲುವು ಸಾಧಿಸಿದ ಮಾಜಿ ಸಚಿವ ಶ್ರೀರಾಮುಲು ಇಂದು ಮತ್ತೆ ಶಾಸಕರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ತಮ್ಮದೇ ಆದ ಸ್ಟೈಲ್ನಲ್ಲಿ ಪಾದಯಾತ್ರೆ ಮೂಲಕ ವಿಧಾನಸೌಧಕ್ಕೆ ಎಂಟ್ರಿ ಕೊಡೋದಕ್ಕೆ ರಾಮುಲು ತೀರ್ಮಾನಿಸಿದ್ದಾರೆ. ಇನ್ನು ನಾಯಕನ ಪ್ರಮಾಣ ವಚನ ಸಮಾರಂಭಕ್ಕಾಗಿ 200 ಬಸ್ಗಳಲ್ಲಿ ಬೆಂಬಲಿಗರು ಆಗಮಿಸ್ತಾ ಇದ್ದಾರೆ. ಬಿಜೆಪಿಗೆ ಸೆಡ್ಡು ಹೊಡೆದು ದಿಗ್ವಿಜಯ, ಇಂದು ಸ್ವಾಭಿಮಾನಿಯ ಪ್ರಮಾಣ ವಚನ. ಪಾದಯಾತ್ರೆಯಲ್ಲಿ ಶಕ್ತಿಸೌಧಕ್ಕೆ ಪ್ರವೇಶ, ಬೆಂಗಳೂರಿಗೆ ಬರುತ್ತಿದೆ ಬೆಂಬಲಿಗರ ದಂಡು. ಸದಾ ಗೆಲುವಿನ ನಾಗಾಲೋಟದಲ್ಲಿ ವಿಹರಿಸುತ್ತಿದ್ದ ಬಿಜೆಪಿಗೆ ಸೋಲಿನ ರುಚಿ ತೋರಿಸಿದ್ದು ಶ್ರೀರಾಮುಲು. ರಾಜ್ಯದಲ್ಲಿ ಬಿಜೆಪಿಯನ್ನು ಅಧಿಕಾರಕ್ಕೆ ತರಲು ರೆಡ್ಡಿ ಬ್ರದರ್ಸ್ ಜೊತೆ ಬಹುವಾಗಿ ಶ್ರಮಿಸಿದ ರಾಮುಲು ಸಚಿವ ಸ್ಥಾನ ಕಸಿದುಕೊಂಡ ಕೋಪಕ್ಕೆ ಬಿಜೆಪಿ ತೊರೆದಿದ್ದರು. ಬಳಿಕ ಸ್ವಾಭಿಮಾನದ ಸಮರಕ್ಕಿಳಿದಿದ್ದ ಅವರು ಬಳ್ಳಾರಿಯಲ್ಲಿ ಕಮಲವನ್ನು ಧೂಳಿಪಟ ಮಾಡಿದರು. ಗಣಿನಾಡಿನಲ್ಲಿ ಹಿಂದೆಂದೂ ಕಂಡು ಕೇಳರಿಯದ ರೀತಿಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಅಭೂತಪೂರ್ವ ಜಯ ಸಾಧಿಸಿದರು. ಶ್ರೀರಾಮುಲು ಇಂದು ಶಾಸಕನಾಗಿ ಮತ್ತೆ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಬೆಳಿಗ್ಗೆ ಅಲ್ಲಿ ಫ್ರೀಡಂ ಪಾರ್ಕಲ್ಲಿ ನಮ್ಮ ಅಭಿಮಾನಿಗಳೆಲ್ಲರೂ ಕೂಡ ಸೇರ್ತದೆ. 9 ಗಂಟೆಗೆ ಅಲ್ಲಿ ಬಸವೇಶ್ವರಿಗೆ ಮತ್ತು ಮಹಾತ್ಮ ಗಾಂಧಿಯವರಿಗೆ ಮಾಲಾರ್ಪಣೆ ಮಾಡಿಕೊಂಡು ಪ್ರಮಾಣ ವಚನ ಬೋಧನೆಯನ್ನು ತಗೊಂಡ ನಂತರ ನಮ್ಮೆಲ್ಲ ಅಭಿಮಾನಿಗಳು ಅವರು ವಾಪಸ್. ಎಲ್ಲ ವಿಷಯಗಳಲ್ಲೂ ಉಳಿದ ರಾಜಕಾರಣಿಗಳಿಗಿಂತ ಡಿಫರೆಂಟ್ ಆಗಿ ಕಾಣುವ ಶ್ರೀರಾಮುಲು ತಮ್ಮದೇ ಆದ ಸ್ಟೈಲ್ನಲ್ಲಿ ವಿಧಾನಸೌಧಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. ಬೆಳಗ್ಗೆ ಜನಾರ್ದನ ರೆಡ್ಡಿ ನಿವಾಸ ಪಾರಿಜಾತದಿಂದ ಪಾದಯಾತ್ರೆ ಹೊರಡುವ ಅವರು ಬನ್ನಪ್ಪ ಪಾರ್ಕ್ಗೆ ತೆರಳಿ ಬಳಿಕ ವಿಧಾನಸೌಧಕ್ಕೆ ಎಂಟ್ರಿ ಕೊಡಲಿದ್ದಾರೆ. ಇನ್ನು ಭರ್ಜರಿ ಗೆಲುವಿನೊಂದಿಗೆ ವಿಧಾನಸಭೆ ಪುನರ್ ಪ್ರವೇಶಕ್ಕೆ ಸಜ್ಜಾಗಿರುವ ನಾಯಕನಿಗೆ ಜೈಕಾರ ಹಾಕಲು ಬೆಂಬಲಿಗರು ಕೂಡ ಸಜ್ಜಾಗಿದ್ದಾರೆ. ಇದಕ್ಕೆಂದೇ ಅಪಾರ ಪ್ರಮಾಣದ ರಾಮುಲು ಅಭಿಮಾನಿಗಳು ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದ್ದಾರೆ. ಒಟ್ಟು 200 ಬಸ್ಗಳಲ್ಲಿ ಬೆಂಬಲಿಗರು ಬೆಂಗಳೂರಿಗೆ ಬರುತ್ತಿದ್ದಾರೆ. ನಾ ಭೂತೋ ನಾ ಭವಿಷ್ಯತಿ ರೀತಿಯಲ್ಲಿ ನಮ್ಮ ಶ್ರೀರಾಮ್ ಸರ್ ಅವರು ಪ್ರಚಂಡ ಅಂತರದಿಂದ ವಿಜಯವನ್ನು ಸಾಧಿಸಿದ್ದಾರೆ. ಬಳ್ಳಾರಿ ಗ್ರಾಮಾಂತರ ಮತ್ತು ಬಳ್ಳಾರಿ ನಗರದಿಂದ 150 ಬಸ್ಗಳನ್ನು ಹೊರಡಿಸ್ತಾ ಇದ್ದೀವಿ. ಹಾಗೆ ಸೊಂಡೂರು, ತೋರಣಗಲ್ಲು, ಕಂಪ್ಲಿ ಮತ್ತು ಸಿರೂಪ ಭಾಗದಿಂದ ಕೂಡ 100 ಬಸ್ ಹೊರಡಿಸ್ತಾ ಇದ್ದೀವಿ. ಒಟ್ಟಾರೆ ಸ್ವಾಭಿಮಾನಕ್ಕಾಗಿ ಸಮರದಂತೆ ಚುನಾವಣೆ ಎದುರಿಸಿದ ಶ್ರೀರಾಮುಲು ರಾಜಧಾನಿಯಲ್ಲೂ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದ್ದಾರೆ. ಸುವರ್ಣ ನ್ಯೂಸ್ 24/7 ಬಳ್ಳಾರಿ.